ಹರಿ ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಈಗ ನಾವು 2023 ನವಂಬರ್ ತಿಂಗಳಲ್ಲಿ ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸ ಈ ಎರಡು ಮಾಸಗಳು ಕೂಡ ನಡೆಯುತ್ತೆ. ಈ ನವಂಬರ್ ತಿಂಗಳ ಪೂರ್ತಿ ಕಾಲದಲ್ಲಿ ದ್ವಾದಶಿ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ 9 ಗ್ರಹಗಳ ಒಂದು ಫಲಾಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭದ ದಿನಗಳಲ್ಲಿ ಸೊ ಅನವಶ್ಯಕವಾದಂಥ ಖರ್ಚುಗಳು, ವ್ಯಯ, ಯಾವುದೇ ಕೆಲಸ ಕಾರ್ಯಗಳು ಆಗದೆ ಲೇಟಾಗಿ ನಿಧಾನಾಗಿ ಕಳ್ಕೊಳ್ಳುವಂಥ ಸ್ಥಿತಿ ಪ್ರಾರಂಭದಿಂದ ಇರುತ್ತೆ. 14 ತಾರೀಕಿಗೆ ನಿಮಗೆ ವ್ಯಯದಲ್ಲಿರ್ತಕ್ಕಂತಹ ನಿಮ್ಮ ರಾಶಾಧಿಪತಿಯಾದಂತಹ ಕುಜಿನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾರೆ, ಅಂದರೆ ನಿಮ್ಮ ಒಂದು ರಾಶಿಗೆ ಸಂಚಾರ ಮಾಡ್ತಾರೆ. 16 ನಂತರ ಒಳ್ಳೆಯ ಬಲ ಸ್ಟ್ರೆಂತ್ ಬರುತ್ತೆ, ಜೊತೆಗೆ ವ್ಯಯದಲ್ಲಿ ಅಂದರೆ ತುಲಾರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡತಕ್ಕಂಥ ಸೂರ್ಯನು ಸಹ ನಿಮ್ಮ ರಾಶಿಗೆ 17 ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನಿಮ್ಮ ರಾಶಿಯಲ್ಲಿ ಬುಧನು ಸಂಚಾರ ಮಾಡ್ತಾ ಇದ್ದಾನೆ ಆಲ್ರೆಡಿ. ಹಾಗಾಗಿ 3 ಗ್ರಹಗಳ ಸಂಚಾರ ಬಲ ನಿಮಗೆ ವಿಶೇಷವಾದಂತಹ ಒತ್ತು ಕೊಡುತ್ತೆ, ವಿಶೇಷವಾದಂತಹ ಅಭಿವೃದ್ಧಿದಾಯಕ ಫಲ ಕೊಡುತ್ತೆ, ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಇವೆಲ್ಲವೂ ಸಹ ನಿಮಗೆ ಒಲಿತನ್ನು ಉಂಟು ಮಾಡುವಂತಹ ಯೋಗ ಫಲಪ್ರಾಪ್ತಿ ಲಭಿಸುತ್ತೆ. ಹಾಗಾಗಿ ಈ ಒಂದು 16 ಮತ್ತು 17 ನಂತರ ನಿಮ್ಮ ರಾಶಿಗೆ ವಿಶೇಷವಾದಂತಹ ಬಲ ಶಕ್ತಿ ತುಂಬುವಂತಹದ್ದಿದೆ. ಪಾದಾಯದ ಸ್ಥಾನದಲ್ಲಿ ಶುಕ್ರ ನೀಚನಾಗ್ತಾ ಇದ್ದಾನೆ ಕನ್ಯಾ ರಾಶಿಯಲ್ಲಿ, ಜೊತೆ ಕೇತು ಜೊತೆ ಆಗ್ತಾ ಇದ್ದಾನೆ. ಸ್ವಲ್ಪ ಆದಾಯದ ವಿಚಾರಗಳು ಸ್ವಲ್ಪ ಜಾಗೃತಿಯಿಂದ ಪಡೆಯುವಂತಹ ಪ್ರಯತ್ನ ಮಾಡಿ. ದುಡ್ಡು ಬರುತ್ತೆ ಅಂತಂದರೆ ಎಲ್ಲೆಂದರೆ ಅಲ್ಲಿ ಪ್ರಯತ್ನ ಮಾಡಿ ತಗೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಹೋಗಬೇಡಿ. ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಯಾವುದೋ ಒಂದು ಲೋನ್ ಸಿಗುತ್ತೆ ತಗೊಳ್ಳೋಣ ಅಂತ ಹೋದರೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ಭಾಳಷ್ಟು ಇಂಟ್ರೆಸ್ಟ್ ಹಾಕುವಂತಹದ್ದು ಅವರು ನಿಮ್ಮ ಮೇಲೆ ಕೆಲವೊಂದು ಟೆನ್ಷನ್ಗಳು ಅಂದರೆ ದುಡ್ಡು ಕಲೆಕ್ಷನ್ ಮಾಡುವಂತಹ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸ್ಥಿತಿಗಳು ಬಂದ್ಬಿಡುತ್ತೆ. ಅದಕ್ಕೆ ದುಡ್ಡು ಕಾಸು ವ್ಯವಹಾರದಲ್ಲಿ ತುಂಬ ಜಾಗೃತಿಯನ್ನು ಈ ಒಂದು ತಿಂಗಳು ಪೂರ್ತಿ ನಿರ್ವಹಿಸೋದು ಒಳ್ಳೆಯದಾಗಿರುತ್ತೆ. ಇನ್ನು ನಿಮ್ಮ ಪ್ರಯತ್ನಕಾರಿ ವಿಚಾರದಲ್ಲಿ ಮನೆ ಕಡೆ ಮಾಡುವಂಥ ಪ್ರಯತ್ನ ಸ್ವಲ್ಪ ಚಿಂತೆ, ಸಮಸ್ಯೆ, ಟೆನ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಈ ಶನಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ಮಿತ್ರರು ತುಂಬ ಜಾಗೃತಿಯನ್ನು ವಹಿಸಬೇಕು. ಓಡಾಟ ಮಾಡುವಾಗ ಅಡಚಣೆಗಳಾಗುವ ಸಾಧ್ಯತೆ, ಮತ್ತು ಎಲ್ಲೋ ದೂರ ಸಂಚಾರಕ್ಕೆ ಹೋಗುವಂಥದ್ದು ಅಂದರೆ ಹಾಸ್ಟೆಲ್ಗೆ ಹೋಗಿ ಜಾಯಿನ್ ಮಾಡಿಸುವಂಥದ್ದು ನಿಮ್ಮ ಮನೆಯವರು, ಅಥವಾ ಒಂದು ಪಿ ಜಿಯಲ್ಲಿ ಇಟ್ಟು ಓದಿಸುವಂಥದ್ದು ದೂರಕ್ಕೆ ಹೋಗುವಂತಹ ಸಾಧ್ಯತೆ ರಾಹುವಿನ ಬರುತ್ತೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೂರ ಸಂಚಾರ, ಓಡಾಟ ಮಾಡುವಂಥದ್ದು, ಹಾಸ್ಟೆಲ್ ಇರುವಂಥದ್ದು, ಪಿ ಜಿಯಲ್ಲಿ ಇದ್ದು ಓದುವಂತಹದ್ದು, ಅಥವಾ ವಿದೇಶಕ್ಕೆ ಹೋಗಿ ಬರುವಂತಹ ಒಂದು ವಿಚಾರ, ಈ ವಿಚಾರದ ಸ್ವಲ್ಪ ಕಸಿವಿಸಿ ಆಗತ್ತೆ. ಸಡನ್ ಆಗಿ ಡಿಸಿಷನ್ಸ್ ತಗೊಳ್ಳುವಂತಹ ಒಂದು ಪ್ರಯತ್ನ ಮನೆ ಕಡೆಯಿಂದ ಆಗುವಂತಹದ್ದು, ಅದೇ ರೀತಿ ಅವಕಾಶಗಳು ಕೂಡ ಬರುವಂತಹದ್ದಾಗಿರುತ್ತೆ. ಈ ಒಂದು ಸಮಯದಲ್ಲಿ ಈ ವೃಶ್ಚಿಕ ರಾಶಿಯವರು ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರಿ ಅಂತಹವರಿಗೆ ಮಕ್ಕಳ ವಿಚಾರದಲ್ಲಿ ಈಗ ಒಂದು 5 ತಿಂಗಳು, 6 ತಿಂಗಳು, 7 ತಿಂಗಳು ಆಗಿರುತ್ತೆ, ಈ ಹೊಟ್ಟೆಯಲ್ಲಿದ್ದಾಗಲೇ ಮಗು ವಿಚಾರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಆರೋಗ್ಯ ವಿಚಾರದಲ್ಲಿ ವೈಪರೀತ್ಯಗಳು, ಮತ್ತು ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸುವಾಗ ಈ ಸ್ಕ್ಯಾನಿಂಗ್ ರಿಪೋರ್ಟ್ಗಳಲ್ಲಿ ವ್ಯತ್ಯಯಗಳು, ವೈಪರೀತ್ಯಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಒಂದು ತೊಂದರೆ ಬರುವಂತಹ ಸಾಧ್ಯತೆ ರಾಹುವಿಂದ ಆಗ್ತಾ ಇರುತ್ತೆ. ಹಾಗಾಗಿ ರಾಹುಗ್ರಹಕ್ಕೆ ಆದಿ ದೇವತೆ ಆದಂತಹ ದುರ್ಗಾ ಮಾತೆ, ಶಕ್ತಿ ಮಾತೆಯನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಥವಾ ಅರಿಕೆ ಮಾಡ್ಕೊಳ್ಳಿ. ಏಕೆಂತಂದ್ರೆ ಗರ್ಭಿಣಿ ಸ್ತ್ರೀಯರು ಪೂಜೆ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ. 5 ತಿಂಗಳು ಒಳಗಡೆ ಇದ್ರೆ ಅಟ್ಲೀಸ್ಟ್ ಪೂಜಾ ಅರ್ಹರಾಗಿರ್ತಾರೆ, 5 ತಿಂಗಳ ನಂತರ ಪೂಜೆ ಮಾಡೋಕ್ಕೆ ಅರ್ಹರಿರೋದಿಲ್ಲ. ಆದ್ದರಿಂದ ಶಕ್ತಿ ಮಾತೆಯನ್ನ ನೀವು ಆರಾಧನೆ ಮಾಡಿ ಮನಸ್ಸಲ್ಲಿ, ಅಥವಾ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಸೊ ಆ ಒಂದು ದೇವತೆಗೆ ಅರಿಕೆಯನ್ನು ಮುಡುಪಾಗಿ ಇಡೋದ್ರಿಂದ ನೀವು ಆ ಒಂದು ಡಿಲಿವರಿ ಸಮಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರದಂತೆ ಅನುಕೂಲಿಸುತ್ತೆ. ಈ ವೈಪರೀತಿಗಳಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಜೊತೆಗೆ ಸ್ವಲ್ಪ ದಾಂಪತ್ಯ ಸ್ಥಾನದಲ್ಲಿ ದಂಪತಿಗಳು ಯಾರಿದ್ದೀರ ಅಂತಹ ಒಂದು ದಂಪತಿಗಳಿಗೆ ಒಂದು ಬರುವ ಆದಾಯಗಳಿಗೋಸ್ಕರ ವಿಶೇಷವಾದಂತಹ ಒಂದು ಪ್ರಯತ್ನ ಮಾಡಕ್ಕೆ ಹೋಗ್ತೀರಾ, ಯಾವುದೋ ಒಂದು ಲಾಭ ಗಳಿಕೆಗೋಸ್ಕರ ಪ್ರಯತ್ನ ಮಾಡಕ್ಕೆ ಹೋಗ್ತೀರಾ, ಅಲ್ಲಿ ಕಟ್ಟಲ್ಲಿ ಸಿಕ್ಕಾಕೊಳ್ಳುವಂತಹ ಬರುತ್ತೆ. ಯಾಕೆಂದ್ರೆ ಶುಕ್ರ ಮತ್ತು ಕೇತು ಯತಿ ಆಗ್ತಾ ಇದ್ದಾರೆ ಈ ಒಂದು ಕನ್ಯಾ ರಾಶಿಯಲ್ಲಿ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ. ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ವ್ಯವಹಾರದಲ್ಲಿ ದಂಪತಿಗಳು, ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರಾದರೂ ಆಗಲಿ, ಇಬ್ಬರಲ್ಲೊಬ್ಬರು ಈ ಒಂದು ಆದಾಯಗಳು ಬರುತ್ತಪ್ಪ ಅನ್ನುವಂತಹ ವಿಚಾರಗಳಿಗೆ, ವ್ಯವಹಾರಗಳಿಗೆ ಕೈ ಹಾಕ್ತೀರಾ. ದೂರ ಇರೋದು ಈ ಸಮಯದಲ್ಲಿ ಒಳಿತಾಗಿರುತ್ತೆ. ಯಾಕೆಂದರೆ ಆ ಒಂದು ಲಾಭ ಗಳಿಕೆಯ ಒಂದು ವ್ಯವಹಾರದಲ್ಲಿ ದುಡ್ಡು ಕಳ್ಕೊಳ್ಳುವಂಥ ಸ್ಥಿತಿ ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಜಾಗೃತಿಯಿಂದ ಇರೋದು ಒಳ್ಳೆಯದಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.